ಇನ್ನು ಮುಂದಿನ ಸುದ್ದಿ ಮಾಜಿ ಸಚಿವ ಪ್ರಭು ಚವ್ವಾಣ್ ಆರೋಪ ಮೋಸ ಮತ್ತು ಕಪಟದಿಂದ ಕೂಡಿದ್ದು ಅವರ ವಿರುದ್ಧ ನೂರು ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡಲು ನಿರ್ಧರಿಸಿದ್ದೇನೆ ಎಂದು ಕೇಂದ್ರ ಸಚಿವ ಭಗವಂತ ಕೂಬಾ ಹೇಳಿದ್ದಾರೆ ತನ್ನನ್ನು ಹತ್ಯೆ ಮಾಡಿ ಉಪಚುನಾವಣೆ ನಡೆಸಲು ಬಗ್ಗೆ ಕೂಬಾ ಸಂಚು ರೂಪಿಸಿದ್ದಾರೆ ಎಂದು ಪ್ರಭು ಆರೋಪಿಸಿದರು ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಭಗವಂತ ಕೂಬಾ ಮಂಡಲದ ಕಾರ್ಯಕಾರಿಣಿಯಲ್ಲಿ ಮಾತನಾಡುವುದನ್ನ ಎಲ್ಲ ಮಾತನ್ನ ಬಿಟ್ಟು ನನ್ನ ಮೇಲೆ ಸಾರ್ವಜನಿಕವಾಗಿ ಆರೋಪ ಮಾಡಿದ್ದಾರೆ ಇದರಿಂದ ಆಗತನಾಗಿದ್ದೇನೆ ಹೇಳಿಕೊಳ್ಳಲಾಗದಷ್ಟು ಮನಸ್ಸಿಗೆ ನೋವಾಗಿದೆ ನನ್ನ ಕುಟುಂಬ ಕೂಡ ವಿಚಲಿತವಾಗಿದೆ ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ನಿರಂತರವಾಗಿ ಸಂಪರ್ಕ ಮಾಡಿ ಧೈರ್ಯ ತುಂಬುತ್ತಿದ್ದಾರೆ ಪ್ರಭು ಚವ್ವಾಣ್ ಅವರ ಆರೋಪ ಮೋಸ ಮತ್ತು ಕಪಟದಿಂದ ಕೂಡಿದೆ ಒಂಬತ್ತು ವರ್ಷದ ಹಿಂದೆ ಇದೇ ರೀತಿ ಆರೋಪ ಮಾಡಿದರು ನಮ್ಮ ಪಕ್ಷದಲ್ಲಿ ಎಲ್ಲ ಸಮಸ್ಯೆಗಳು ಇರುತ್ತೆ ತಪ್ಪು ತಿಳುವಳಿಕೆ ಸರಿಯಾಗ್ಬೋದು ಎಂದು ಭಾವಿಸಿದ್ದೆ ಆದರೆ ಇದರಿಂದ ತಂತ್ರ ಕುತಂತ್ರ ಮೋಸ ಕಪಟದಿಂದ ಕೂಡಿದೆ ಎಂದು ಅರ್ಥವಾಗಿದೆ ಹೀಗಾಗಿ ನಾನು ಅವರ ವಿರುದ್ಧ ನೂರು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಇದು ಆ್ಯಕ್ಚುಲಿ ಕಾಂಗ್ರೆಸ್ ಅವ್ರಿಗೆ ಅತಿ ದೊಡ್ಡ ಫುಡ್ಡು ಸರಿಯಾಗಿ ಬಳಸ್ಕೊಂಡ್ರೆ ಬಿ ಜೆ ಪಿ ಶಾಸಕನೊಬ್ಬ ಬಿ ಜೆ ಪಿ ಸಂಸದನ ವಿರುದ್ಧ ಮತ್ತು ಬಿ ಜೆ ಪಿಯ ಕೇಂದ್ರ ಸಚಿವನ ವಿರುದ್ಧ ಕೊಲೆ ಆರೋಪ ನನ್ನನ್ನು ಮುಗಿಸ್ಬಿಡ್ಬೇಕು ಬೈ ಎಲೆಕ್ಷನ್ ಮಾಡಬೇಕು ಅವ್ರ ಕಡೆ ಅವ್ರನ್ನ ಗೆಲ್ಲಿಸ್ಕೋಬೇಕು ನೇರವಾಗಿ ಬಿಜೆಪಿಯ ಶಾಸಕ ಮಾಜಿ ಸಚಿವ ಪ್ರಭು ಚವ್ಹಾಣ್ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಮಾಡಿದಂಥ ಆರೋಪ ನನ್ನನ್ನು ಸಾಯಿಸ್ಬಿಟ್ಟು ನನ್ನನ್ನು ಮುಗಿಸ್ಬಿಟ್ಟು ಆರು ತಿಂಗಳಲ್ಲಿ ಬೈ ಎಲೆಕ್ಷನ್ ಮಾಡೋ ಅವ್ರ ಕಡೆ ಅವ್ರು ನಿಲ್ಲಿಸ್ಕೋಬೇಕು ಮತ್ತೊಂದು ಕಡೆ ತಾನು ಲೋಕಸಭೆಯಲ್ಲಿ ಮುಂದುವರಿಬೇಕು ಇದರಿಂದ ಸಾಕಷ್ಟು ಬೇಸರ ಆಗಿದೆ ಡೆಲ್ಲಿಲೇ ಪ್ರತಿಕ್ರಿಯೆ ಕೊಟ್ಟವ್ರೆ ಭಗವಂತ ಕೂಬಾ ಭಗವಂತ ಕೂಬಾ ಕೇಂದ್ರ ಸಚಿವರಾ ಅನ್ನೋದು ಕೂಡ ಸ ರಾಜ್ಯದ ಸಾಕಷ್ಟು ಜನಕ್ಕೆ ಗೊತ್ತಿರೋಲ್ಲ ಯಾಕೆಂದರೆ ಹೆಸರು ಮಾಡಿರ್ತಾನೆ ಪ್ರಹ್ಲಾದ್ ಜೋಶಿಯವ್ರಿಗೆ ಗೊತ್ತು ಶೋಭಾ ಕರನ್ಲಾಜೆ ಗೊತ್ತು ಇನ್ನೊಂದಷ್ಟು ಜನರಿಗೆ ಗೊತ್ತಾಗಲ್ಲ ಏನು ಮಾಡೋದು ಅಲ್ವಾ ಭಗವಂತ ಕೂಬಾ ಅವ್ರ ಹಂಗೆ ಪ್ರಭು ಚ ಚೌಹಾಣ್ ಅವರಿಂದಾಗಿ ಭಗವಂತ ಓಬಾ ಕೇಂದ್ರ ಸಚಿವ ಕೇಂದ್ರ ಸಚಿವ ಅಂತ ಪದೇ ಪದೇ ಹೇಳಬೇಕಾದ ಪರಿಸ್ಥಿತಿ ಹೀಗಾಗಿ ನನಗೆ ಸಾಕಷ್ಟು ನೋವಾಗಿದೆ ನನಗೆ ಸಾಕಷ್ಟು ಬೇಸರ ಆಗಿದೆ ನನ್ನ ಕುಟುಂಬದವರು ವಿಚಲಿತರಾಗಿದ್ದಾರೆ ಹೀಗಾಗಿ ನಾನು ಮಾನನಷ್ಟ ಆಗಿ ಮೊಕದ್ದಮೆನ ಹಾಕ್ತೀನಿ ನೂರು ಕೋಟಿ ರೂಪಾಯಿ ಅಂತ ಹೇಳೋರೆ ಅದು ಏನು ಇವರು ಮೊಕದ್ದಮೆ ಹಾಕತ್ತಾರ ಮಾನನಷ್ಟ ಅವ್ರಿಗೆ ಮಾನ ನಷ್ಟ ಆಗೈತೋ ನೋಡಬೇಕು ಕೋರ್ಟ್ ತೀರ್ಮಾನ ಮಾಡಿದೆ ಮೊಕದ್ದಮೆ ದಾಖಲಿಸಿದ್ರೆ